ಚಿಕಿತ್ಸೆಗೆ ಕೈ ಕೊಟ್ಟಿದ್ದಾಳೆ ಯುವತಿ. ತವರು ಮನೆಗೆ ವಾಪಸ್ ತೆರಳಿದ್ದಾಳೆ ಆ ಯುವತಿ. ಪೋಷಕರ ಮಾತಿಗೆ ಮಣಿದು ಯುವತಿ ವಾಪಸ್ ಆಗಿರುವಂತದ್ದು. ಆ ಕೋಲಾರದ ಸ್ವಾಮೀಜಿಯೊಂದಿಗೆ ಓಡೋಗಿದ್ಲು, ಅದಾದ್ಮೇಲೆ ವಾಪಸ್ ಬಂದಿದ್ಲು. ಈಗ ಮತ್ತೆ ಆ ಸ್ವಾಮೀಜಿಗೆ ಕೈ ಕೊಟ್ಟಿರುವಂತದ್ದು. ದತ್ತಾತ್ರೇಯ ಅವಧೂತ ಸ್ವಾಮೀಜಿ ಜೈಲಲ್ಲಿದ್ದಾನೆ. ಸ್ವಾಮೀಜಿ ಜೊತೆ ಹೋಗಿದ್ದಂತ ಯುವತಿ ಈಗ ಮನೆಗೆ ವಾಪಸ್ ಆಗಿರುವಂತದ್ದು. ಸ್ವಾಮೀಜಿ ಜೊತೆಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತ ಮನೆಗೆ ವಾಪಸ್ ಆಗಿರುವಂತದ್ದು. ಫೆಬ್ರವರಿ 25ರಂದು ಎಸ್ಕೇಪ್ ಆಗಿದ್ರು ಇವರಿಬ್ರು ಕೂಡ. ಸ್ವಾಮೀಜಿಯನ್ನ ಬುಧವಾರ ಬಂಧಿಸಿದ್ರು ಪೊಲೀಸರು. ನಿನ್ನೆವರೆಗೂ ಕೂಡ ಸ್ವಾಮೀಜಿ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇದ್ಲು ಯುವತಿ. ಈಗ ಮನೆಗೆ ವಾಪಸ್ ಆಗಿದ್ದಾಳೆ. ಆ ದತ್ತಾತ್ರೇಯ ಸ್ವಾಮೀಜಿ ಜೊತೆ ಓಡಿ ಹೋಗಿದ್ಲು, ಈಗ ಮನೆಗೆ ವಾಪಸ್ ಆಗಿದ್ದಾಳೆ. ಯಾಕೆಂದ್ರೆ ಮನೆಯವರೆಲ್ಲರೂ ಕೂಡ ಸಾಕಷ್ಟು ಕನ್ವಿನ್ಸ್ ಮಾಡಿದ್ರು ಈ ರೀತಿಯಾಗಿ ಸುಮ್ಮನೆ ಜೀವನವನ್ನೆಲ್ಲ ಹಾಳು ಮಾಡ್ಕೊಳ್ಬೇಡ, ಮನೆಗೆ ವಾಪಸ್ ಬಾ ಅಂತೆಲ್ಲ ಅಂದ್ರೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಕೊನೆಗೂ ಆ ಯುವತಿ ಮನೆಗೆ ವಾಪಸ್ ಆಗಿದ್ದಾಳೆ. ಈಗ ಸ್ವಾಮೀಜಿ ಈಗ ಆಲ್ರೆಡಿ ಜೈಲಲ್ಲಿದ್ದಾನೆ. ಏನ್ ಮಾಡ್ತಾರೆ ನೋಡ್ಬೇಕು. ಜೊತೆಲ್ಲೇ ಇರ್ತೀನಿ, ಸ್ವಾಮೀಜಿ ಜೊತೆಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು, ಬಟ್ ಈಗ ಮನೆಗೆ ವಾಪಸ್ ಆಗಿದ್ದಾಳೆ. ಫೆಬ್ರವರಿ 25ರಂದು ಸಿಕ್ಕಿದ್ರು ಕೋಲಾರ ಸ್ವಾಮೀಜಿಗೆ. ಈಗ ಕೈ ಕೊಟ್ಟಿದ್ದಾಳೆ ಆ ಯುವತಿ. ದತ್ತಾತ್ರೇಯ ಅವಧೂತ ಸ್ವಾಮೀಜಿ ಜೈಲಿಗೆ ಹೋಗಿದ್ದಾರೆ. ಸ್ವಾಮೀಜಿ ಜೊತೆಗಿದ್ದಂತ ಯುವತಿ ಈಗ ಮನೆಗೆ ಹೋಗಿದ್ದಾಳೆ. ದತ್ತಾತ್ರೇಯ ಸ್ವಾಮೀಜಿ ಜೊತೆ ಒಡ ಹೋಗಿದ್ಲು ಈ ಯುವತಿ. ಆತ ಆ ಯುವತಿಯನ್ನ ಅಪಹರಿಸಿ ಕರ್ಕೊಂಡೋಗಿದ್ದಾನೆ ಅಂತ ಅವರ ಕುಟುಂಬದವರೆಲ್ಲರೂ ಕೂಡ ಆರೋಪವನ್ನ ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ನಂತರ ಈ ಸ್ವಾಮೀಜಿ ಜೊತೆಗೆ ಈಕೆಯು ಕೂಡ ಸಿಕ್ಕಿದ್ಲು, ಇಬ್ರು ಕೂಡ ಇದ್ರು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆಕೆ ನಿನ್ನೆವರೆಗೂ ಕೂಡ ನಾನ್ ಜೊತೆಲ್ಲೇ ಇರ್ತೀನಿ, ಸ್ವಾಮೀಜಿ ಜೊತೆನೆ ಇರ್ತೀನಿ ಅಂತ ಹೇಳ್ತಾ ಇದ್ಲು. ಈಗ ಮನೆಗೆ ವಾಪಸ್ ಆಗಿದ್ದಾಳೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಘುರಾಜ್, ಸ್ವಾಮೀಜಿ ಜೊತೆನೆ ಇರ್ತೀನಿ ಅಂತ ಹೇಳಿದಂತ ಯುವತಿ ವಾಪಸ್ ಆಗಿರುವಂತದ್ದು ಮನೆಗೆ, ಅಂದ್ರೆ ಮನೆಯವರು ಮನವೊಲಿಸಿ ಕರ್ಕೊಂಡೋಗಿದ್ದಂತದ? ಹೌದು ಪೃಥ್ವಿರಾಜ್, ನಿನ್ನೆ ಇಡೀ ದಿನ ಈ ಒಂದು ಪ್ರಕರಣ ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿ ಮಾಹಿತಿ ಕೂಡ ಮಾಧ್ಯಮಗಳಿಗೆ ಸಿಗ್ತಾ ಇರಲಿಲ್ಲ. ಏನಂತ ಹೇಳಿದ್ರೆ 19ರ ಯುವತಿ ಏನಿದ್ದಾರೆ ಅವರು 46 ವರ್ಷದ ಸ್ವಾಮೀಜಿ ಜೊತೆ ಮದುವೆ ಆಗಿದ್ರು ಅಂತಕ್ಕಂಥ ಮಾಹಿತಿನ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಮೊನ್ನೆ ಒಂದು ಆಡಿಯೋ ಲೀಕೇಜ್ ಆಗಿತ್ತು. ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ನಾನು ಸ್ವಾಮೀಜಿ ಜೊತೆ ಇರ್ತೀನಿ ಅಂತ ಹೇಳಿದಂತಹ ಯುವತಿ ನಿನ್ನೆ ಪೊಲೀಸರ ಮುಂದೆ ಏನು ಮತ್ತೆ ಪೋಷಕರ ಮುಂದೆ ನನ್ ಮನೆಗೆ ಹೋಗ್ತೀನಿ, ಸ್ವಾಮೀಜಿ ಜೊತೆ ಇರ್ಲಿಕ್ಕೆ ನಂಗೆ ಇಷ್ಟ ಇಲ್ಲ, ಸ್ವಾಮೀಜಿ ನನ್ನ ಯಾಮರ್ ಕರ್ಕೊಂಡೋಗಿದ್ರು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರು. ಇದೀಗ ಯುವತಿ ಕೂಡ ಮನೆಗೆ ಹೋಗಿದ್ದಾರೆ, ಸ್ವಾಮೀಜಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು ರಘುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.